ಮೃತದೇಹ ಹೊತ್ತು ಸಾಗ್ತಾ ಇತ್ತು ಆಂಬ್ಯುಲೆನ್ಸ್ ಆ ವೇಳೆಯಲ್ಲಿ ಆಂಬ್ಯುಲೆನ್ಸ್ ಹಾಗೂ ಟಿಪ್ಪರ್ ನಡುವೆ ಅಪಘಾತ ಉಂಟಾಗಿದೆ ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಮೃತದೇಹ ಹೊತ್ತು ಸಾಗುತ್ತಿದ್ದ ಆಂಬ್ಯುಲೆನ್ಸ್ ಗೆ ಅಪಘಾತ ಆಗಿದೆ ಆಂಬ್ಯುಲೆನ್ಸ್ ನಲ್ಲಿ ಮೃತನ ಸಂಬಂಧಿಕರಿಗೂ ಕೂಡ ಅಲ್ಪ ಸ್ವಲ್ಪ ಗಾಯಗಳಾಗಿರ್ತವೆ ನೋಡಿ ಈ ವಿಧಿಯಾಟ ಅಂತ ಹೇಳ್ತಾರಲ್ಲ ಈಗ ಮೃತದೇಹವನ್ನ ಹೊತ್ತುಕೊಂಡು ಹೋಗ್ತಾ ಇತ್ತು ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ ಮತ್ತು ಟಿಪ್ಪರ್ ನಡುವೆ ಅಪಘಾತ ಉಂಟಾಗುತ್ತೆ ಓರ್ವ ಮಹಿಳೆಗೆ ಗಾಯ ಆಗುತ್ತೆ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಅವರನ್ನ ಇಮಿಡಿಯೇಟ್ಲಿ ರವಾನಿಸುತ್ತಾರೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸುತ್ತಾರೆ ಚಿಕ್ಕಬಳ್ಳಾಪುರ ತಾಲೂಕು ಹೊನ್ನೆನಹಳ್ಳಿ ಗೇಟ್ ಬಳಿ ಅಪಘಾತವಾಗಿರುತ್ತೆ ಮೃತದೇಹ ಕೊಂಡೊಯ್ಯುತ್ತಿದ್ದ ವೇಳೆ ಸಂಬಂಧಿಕರು ಕೂಡ ಇದ್ದರು ಅದರಲ್ಲಿರುವಂತ ಓರ್ವ ಮಹಿಳೆಗೂ ಕೂಡ ಅಲ್ಪ ಸ್ವಲ್ಪ ಗಾಯಗಳಾಗಿರುತ್ತೆ ಇಮಿಡಿಯೇಟ್ ಆಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಅವರನ್ನ ರವಾನಿಸುತ್ತಾರೆ ಬೆಂಗಳೂರಿನಿಂದ ಯಾದಗಿರಿಗೆ ತೆರಳುವ ವೇಳೆ ಅಪಘಾತ ಆಗುತ್ತೆ ನೋಡಿ ಈಗ ವಿಧಿಯಾಟ ಅಂತ ಹೇಳ್ತಾರಲ್ಲ ಈಗ ಮೃತದೇಹವನ್ನ ಹೊತ್ತುಕೊಂಡು ಹೋಗ್ತಾ ಇತ್ತು ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ ಮತ್ತು ಟಿಪ್ಪರ್ ನಡುವೆ ಅಪಘಾತ ಉಂಟಾಯಿತು ಅದರಲ್ಲಿ ಸಂಬಂಧಿಕರು ಕೂಡ ಇದ್ದರು ಆ ಒಂದು ಆಂಬ್ಯುಲೆನ್ಸ್ ಗೆ ಹೀಗೆ ಅಪಘಾತ ಆದಾಗ ಅದೇನೋ ಹೇಳ್ತಾರಲ್ಲ ಟೈಮ್ ಹೇಗಿರುತ್ತೆ ಅಂತಾನೇ ಗೊತ್ತಾಗಲ್ಲ ಇದು ಒಂದ ಕಡೆ ನೋವಾಗಿದ್ರೆ ಮೃತದೇಹವನ್ನ ಕೊಂಡೊಯ್ದುಕೊಂಡು ಹೋಗ್ತಾ ಇತ್ತು ಆಂಬ್ಯುಲೆನ್ಸ್ ಈ ಕಡೆ ಇದು ಒಂದು ಒಂದು ಸುದ್ದಿ ಆಗಿತ್ತು ಅಂತಂದ್ರೆ ಇಲ್ಲಿ ಇನ್ನೊಂದು ಕಡೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಅಪಘಾತ ಆಗುತ್ತೆ ಅದು ಒಂದು ನಾವು ತಡೆಯಕಾಗಲ್ಲ ಯಾಕಂದ್ರೆ ಈಗ ವಿಧಿಯಾಟ ಅಂತಾನೆ ಹೇಳ್ತೀವಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಈಗ ನಾವು ಹೋಗಬೇಕಾದ್ರೆ ನಮ್ಮ ನಾವು ಎಷ್ಟೇ ಒಂದು ಸಣ್ಣಪುಟ್ಟ ಗಾಯಗಳಾದರೂ ಕೂಡ ಇಮಿಡಿಯೇಟ್ ಆಗಿ ನಮಗೆ ಶಾಕ್ ಆಗುತ್ತೆ ಗಾಬರಿಗೆ ಬೀಳ್ತೀವಿ ಹಾಗೆ ಇಲ್ಲಿ ಮೃತದೇಹ ಕೂಡ ಹೊತ್ತುಕೊಂಡು ಹೋಗ್ತಾ ಇತ್ತು ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ ನಲ್ಲಿದ್ದ ಸಂಬಂಧಿಕರು ಕೂಡ ಸಣ್ಣಪುಟ್ಟ ಗಾಯಗಳಾಗಿರ್ತವೆ ಹಾಗೆ ಇಮಿಡಿಯೇಟ್ ಆಗಿ ಅವರನ್ನ ಜಿಲ್ಲಾ ಆಸ್ಪತ್ರೆಗೆ ಕೂಡ ರವಾನಿಸುತ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸತೀಶ್ ಹೇಗಿದು ಹೇಗೆ ಸಾಧ್ಯ ಆಯ್ತು ಮೃತದೇಹ ಹೊತ್ತು ಸಾಕ್ತಾ ಇತ್ತು ಆಂಬ್ಯುಲೆನ್ಸ್ ಮತ್ತು ಟಿಪ್ಪರ್ ನಡುವೆ ಭೀಕರ ಅಪಘಾತವನ್ನ ಉಂಟಾಗುತ್ತೆ ಬ್ರೇಕ್ ತಡೆಹಿಡಿಯಲು ಸಾಧ್ಯವಾಗಲಿಲ್ವಾ ಹೇಗೆ ಸಾಧ್ಯ ಆಯ್ತು ಇದು ಇಲ್ಲ ಸ್ಮಿತಾ ಹೇಳಬೇಕಂದ್ರೆ ಬೆಂಗಳೂರು ಕಡೆಯಿಂದ ಆಂಬ್ಯುಲೆನ್ಸ್ ಬರ್ತಾ ಇದೆ ಇದು ಬನ್ನೇನಹಳ್ಳಿ ಗೇಟ್ ಕಡೆಯಿಂದ ಒಂದು ಹಳ್ಳಿ ಕಡೆಯಿಂದ ಒಂದು ಡಿವೈಡರ್ ಇದೆ ಡಿವೈಡರ್ ಇಂದ ಮತ್ತೆ ಬೆಂಗಳೂರು ಬರ್ತಾ ಇರ್ತಾರೆ ಬೆಂಗಳೂರು ಬರುವಂತ ಸಂದರ್ಭದಲ್ಲಿ ಏಕಾಏಕಿ ಟಿಪ್ಪರ್ ಅನ್ನು ಅಡ್ಡ ಬಂದಿದ್ದಾನೆ ಅಂತ ಆಂಬ್ಯುಲೆನ್ಸ್ ಚಾಲಕ ಬ್ರೇಕ್ ಅನ್ನು ಹೊಡೆದ್ರು ಸಹ ಅವನ ಕೈಯಲ್ಲಿ ಆಗ್ಲಿಲ್ಲ ಹ್ಯಾಂಡ್ ಬ್ರೇಕ್ ಹೊಡೆದೆ ಸರ್ ಆದ್ರೂ ಆಗ್ಲಿಲ್ಲ ಆದ್ರೂ ಸ್ವಲ್ಪ ಟಚ್ ಆಗೇ ಬಿಡ್ತು ಸರ್ ಅಂತ ಒಂದು ಮಾಹಿತಿಯನ್ನ ನೀಡ್ತಾರೆ ಅದರಲ್ಲಿ 5 ಜನ ಕರೆತು ಒತ್ತೈತಾ ಇರ್ತಾರೆ ಅದರಲ್ಲಿ ಒಬ್ಬ ಮಹಿಳೆಗೆ ಸಣ್ಣ ಪುಟ್ಟ ಗಾಯ ಸಹ ಆಗಿರ್ತದೆ ಸರ್ಕಾರಿ ಆಸ್ಪತ್ರೆಗೆ ಅವರನ್ನ ದಾಖಲು ಸಹ ಮಾಡ್ತಾರೆ ಇನ್ ಮಿಕ್ಕಿದವರಿಗೆ ಏನು ಅಷ್ಟೊಂದು ಆಗಿರೋದಿಲ್ಲ ಅಂತ ಅಲ್ವಾ ಓ ಮಹಿಳೆಗೆ ಗಾಯ ಆಗಿರುತ್ತಲ್ಲ ಹೇಗಿದೆ ಅವರ ಪರಿಸ್ಥಿತಿ ಹೇಗಿದೆ ಈಗ
ಇಲ್ಲ ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ ಅದರವೇನು ಬಲವಾದ ಪೆಟ್ಟೇನು ಬಿದ್ದಿಲ್ಲ ಆದರೂ ಸಹ ಅವಲೇಟರದೇನೋ ನಾನೊಂದು ಆಂಬುಲೆನ್ಸ್ ನಾನು 60 ರಿಂದ 70 ಸ್ಪೀಡ್ ಅಲ್ಲಿ ಇರ್ತೀನಿ ಅಂತ ಎಲ್ಲರಿಗೂ ಗೊತ್ತಿದ್ರು ಸಹ ಆದರೂ ಈ ಟಿಪ್ಪರ್ ವ್ಯಕ್ತಿ ಏನು ಮಾಡಿದ ಏಕಾಏಕಿ ನುಗ್ಗೇಬಿಟ್ಟ ನಾನು ಸೈರನ್ ಹಾಕಿದ್ದೀನಿ ಆರ ನೋಡಿದೀನಿ ಆದರೂ ಸಹ ಈ ಟಿಪ್ಪರ್ ವೆಹಿಕಲ್ ಅಂತ ಹೇಳ್ಬಿಟ್ಟು ನುಗ್ಗೇಬಿಟ್ಟ ಅನ್ನೋದೊಂದು ಸರ್ ಮೇಡಮ್ ಆದ್ರೆ ಈ ಹೈವೇ ರಸ್ತೆಯಲ್ಲಿ ಏನಾಗ್ತದೆ ಈ ಟಿಪ್ಪರ್ ಅತಿ ವೇಗದಲ್ಲಿ ಬರ್ತಾ ಟಿಪ್ಪರ್ ವೆಹಿಕಲ್ ಗಳ ಆ ರೀತಿ ಈ ಯಾಕೆ ಅಂದ್ರೆ ಹೈವೇದಲ್ಲಿ ರಸ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಸ್ಪೀಡ್ ಅಲ್ಲಿ ಇರ್ತಾರೆ ಅಂತ ಒಂದು ಆಂಬುಲೆನ್ಸ್ ನಲ್ಲಿ ಮೃತದೇಹ ಕೂಡ ಆಯ್ತು ಈಗ ಹೋಗುವಾಗ ಹೀಗೆ ಅಪಘಾತ ಕೂಡ ಆಯ್ತು ಅದರಲ್ಲಿ ಒಬ್ಬರಿಗೆ ಗಾಯವ ಆಯ್ತು ಆದ್ರೆ ಮುಂದೆ ಏನೆಲ್ಲ ವ್ಯವಸ್ಥೆನ ಮಾಡ್ಕೊಂಡ್ರು ಅಂದ್ರೆ ಇಲ್ಲಿ ಮೃತದೇಹ ಕೂಡ ಆಂಬುಲೆನ್ಸ್ ನಲ್ಲಿ ಇತ್ತಲ್ಲ ಇಲ್ಲ ಮೃತದೇಹವನ್ನ ಬೇರೆ ಆಂಬುಲೆನ್ಸ್ ಅನ್ನು ಕರೆತಂದು ಆ ಸ್ಥಳದಿಂದ ಮೃತದೇಹವನ್ನು ಕಳಿಸ್ಕೊಟ್ರು ಮತ್ತೆ ಆ ಗಾಯ ಆಗಿರ್ತಕ್ಕಂತವನ್ನ ಬೇರೆ ಆಂಬುಲೆನ್ಸ್ ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಚಿಕ್ಕಬಳ್ಳಾಪುರದಲ್ಲಿ ದಾಖಲನ್ನು ಮಾಡಿದ್ರು ಬೇರೆಯವರಿಗೆಲ್ಲ ಅದೇ ಆಂಬುಲೆನ್ಸ್ ಅವರೇ ಬೇರೆ ಒಂದು ಆಂಬುಲೆನ್ಸ್ ಕರೆತಂದು ಎಲ್ಲರನ್ನೂ ಸುಸೂತ್ರವಾಗಿ ಅವ್ರ ಕಡೆಯನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಬಹುದು ಪ್ರಕರಣ ಕೂಡ ಇದು ದಾಖಲಾಗಿದೆಯಾ ಹೌದು ಪ್ರಕರಣ ಪೊಲೀಸರು ಬಂದು ಸ್ಥಳಕ್ಕೆ ಬಂದ್ರು ಪ್ರಕರಣ ದಾಖಲು ಮಾಡಿದ್ದಾರೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತವರು ಬಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಮೇಡಮ್ ಎಸ್ ಓಕೆ ಸತೀಶ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಎಸ್ ನೋಡಿ ಓರ್ವ ಮಹಿಳೆಗೂ ಕೂಡ ಅಲ್ಲಿ ಸಣ್ಣ ಗಾಯಗಳಾಗಿವೆ ಆದರೂ ಕೂಡ ಅವರಿಗೆ ಅಂಥ ತೊಂದರೆ ಏನಿಲ್ಲ ಆದರೂ ಕೂಡ ಆಂಬ್ಯುಲೆನ್ಸ್ ಮತ್ತು ಟಿಪ್ಪರ್ ನಡುವೆ ಈ ರೀತಿಯಾಗಿ ಅಪಘಾತ ಆಗಿರೋದು ಎಲ್ಲೋ ವಿಧಿಯಾಟ ಅಂತಲೇ ಹೇಳ್ಬೋದು ಯಾಕಂದರೆ ಟೈಮ್ ಹೇಗೆ ಬರುತ್ತೆ ಅಂತಲೂ ಕೂಡ ಗೊತ್ತಾಗಲ್ಲ ನಾವು ಹೋಗುವಂತಹ ಟೈಮ್ ಸರಿಯಾಗಿದೆ ಅಂತ ನಾವು ಹೇಳ್ತೀವಿ ಆದರೆ ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ನಮಗೆ ಸ್ಪಷ್ಟನೇ ಇರೋದಿಲ್ಲ ಆದರೆ ಎಷ್ಟೇ ಜಾಗರೂಕತೆಯಿಂದಾಗಿ ನಾವು ಗಾಡಿ ಓಡಿಸಿದ್ರು ಕೂಡ ಇಂತಹ ಅಪಘಾತಗಳು ಅಂತೂ ಈಗ ಸಾಮಾನ್ಯವಾಗಿಬಿಟ್ಟವೆ ಆದಷ್ಟು ಗಾಡಿಯನ್ನು ಓಡಿಸುವಾಗ ನಾವು ಹುಷಾರಾಗಿ ಓಡಿಸೋದು ಉತ್ತಮ